ಪ್ರಭು ಪ್ರಸಾದ್ ಚಾನೆಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಇವತ್ತು ಸೋರೆಕಾಯಿ ಉಂಡೆ ಮಾಡೋಣ ಸೋರೆಕಾಯಿ ಉಂಡೆ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಸೋರೆಕಾಯಿಯನ್ನು 1/2 kg ಸೋರೆಕಾಯಿ ತುರ್ದೆತ್ತುಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಒಂದು 4-5 ಸ್ಪೂನು ಅಕ್ಕಿ ಹಿಟ್ಟು ತರಿ ತರಿಯಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದು 50 ಗ್ರಾಮ್ ಕಡಲೆಬೇಳೆ 1 ಅವರ್ ನೆನೆಸಿ ಒಂದು ಕಪ್ ತೆಗೆದಿಟ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಒಂದು 5-6 ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ತೆಗೆದುಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಹ ಕಟ್ ಮಾಡಿ ತೆಗೆದುಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ 1 ಸ್ಪೂನು ಶುಂಠಿ 1-2 ಸ್ಪೂನ್ ಅಷ್ಟು ಶುಂಠಿ ಈಗ ಒಂದು ಬಟ್ಲಿಗೆ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಇನ್ನೊಂದು ಬಟ್ಲಲ್ಲಿ ಸೋರೆಕಾಯಿ ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಕಡಲೆಬೇಳೆ ಹಸಿಮೆಣಸಿನಕಾಯಿ ಶುಂಠಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ಪು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಅಲ್ಲಿ ತೋರಿಸೋಕ್ಕೆ ಮರ್ತೋಯ್ತು ಇವಾಗ ಮತ್ತೆ ನಾನು ಹಾಕ್ತಾ ಇದ್ದೀನಿ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಇದು ಮಿಕ್ಸ್ ಆಗ್ತಾ ಇದೆ ಈಗ ಇದನ್ನು ಉಂಡೆಗಳು ಮಾಡ್ಕೊಳ್ಳೋಣ ಗ್ರೀಸ್ ಮಾಡ್ಕೊಂಡಿರುವಂತಹ ಬಟ್ಲಲ್ಲಿ ಉಂಡೆಗಳನ್ನು ಮಾಡಿ ಇಡ್ತಾ ಇದ್ದೀನಿ ಒಂದು ಕಡಾಯಿಯಲ್ಲಿ ನೀರಿಟ್ಬಿಟ್ಟು ರಿಂಗಿಟ್ಟು ಈ ರೀತಿ ನಾನು ಬಟ್ಲು ಇಡ್ತಾ ಇದ್ದೀನಿ ತಟ್ಟೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಇದನ್ನು ಬೇಯಿಸಿದ್ರೆ ಬೆಂದೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿದು ಬೆಂದೋಗಿದೆ ಹೆಲ್ದಿಯಾದ ಸೋರೆಕಾಯಿ ಉಂಡೆ ರೆಡಿ